ನಮ್ಮ ಕಾಂಗ್ರೆಸ್ ಅಧ್ಯಕ್ಷರಂತ ಮಲ್ಲಿಕಾರ್ಜುನ ಸರ್ಗಿ ಸಾಹೇಬರು ನಮ್ಮ ಕರ್ನಾಟಕದವರೇ ಈ ಪ್ರಣಾಳಿಕೆಯನ್ನ ಅವರ ಅಮೃತಾಸ್ತ್ರದಿಂದ ನಮ್ಮ ಧರ್ಮ ನಮ್ಮ ಸಂಸ್ಕೃತಿಯನ್ನ ಅನುಸರಿಸಿ ಇವತ್ತು ಕರ್ನಾಟಕ ರಾಜ್ಯದ ಜನತೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ ಅವರು ಬಿಡುಗಡೆ ಮಾಡಿ ತಮಗೆ ರಾಜ್ಯಕ್ಕೆ ನಮಗೆ ಮಾರ್ಗದರ್ಶನವನ್ನ ಕೊಡಲಿದ್ದಾರೆ ಈಗ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ತಮ್ಮನ್ನು ಉದ್ದೇಶಿಸಿ ಮಾತಾಡುತ್ತಾರೆ ವೇದಿಕೆ ಮೇಲೆ ಆಸೀನರಾದಂತಹ ನಮ್ಮ ಎಐಸಿಸಿ ಜನರಲ್ ಸೆಕ್ರೆಟರಿ ಹಾಗೂ ಕರ್ನಾಟಕ ರಾಜ್ಯದ ಇನ್ಚಾರ್ಜ್ ಈ ಉಸ್ತುವಾರಿಯನ್ನು ವಹಿಸಿಕೊಂಡಂತಹ ಶ್ರೀ ಸುರ್ಜೇವಾಲಾಜಿಯವರೇ ಹಾಗೂ ಕೆಪಿಸಿಸಿಯ ಅಧ್ಯಕ್ಷರಾದ ಶ್ರೀ ಶಿವಕುಮಾರ್ ಜಿಯವರೇ ಸಿಎಲ್ಪಿ ನಾಯಕರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಜಿಯವರೇ ಈ ಒಂದು ಮ್ಯಾನಿಫೆಸ್ಟೋವನ್ನ ತಯಾರು ಮಾಡಿದಂತ ಶ್ರೀ ಡಾಕ್ಟರ್ ಪರಮೇಶ್ವರ್ ಜಿ ಅವರೇ ಹಾಗೂ ಸಂತೋಷ ಈ ಸಂದರ್ಭದಲ್ಲಿ ಚಿದಂಬರಂ ಜಿ ಅವರು ಬಂದಿದ್ದಾರೆ ಅವರ ಉಪಸ್ಥಿತಿಯಲ್ಲಿ ನಾವು ಈ ಒಂದು ಮ್ಯಾನಿಫೆಸ್ಟೋವನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ ಜೊತೆಯಲ್ಲೇ ಈ ವೇದಿಕೆ ಮೇಲೆ ಕುಳಿತಂತ ಎಲ್ಲ ನಮ್ಮ ಮೀಡಿಯಾ ಮಿತ್ರರೇ ಹಾಗೂ ಇಲ್ಲಿ ಉಪಸ್ಥಿತಿರ್ತಕ್ಕಂಥ ನನ್ನ ಮಾಧ್ಯಮದ ಮಿತ್ರರೇ ಇದು ಒಳ್ಳೆ ಒಂದು ಮ್ಯಾನಿಫೆಸ್ಟೋ ಅನ್ನ ಪ್ರಣಾಳಿಕೆಯನ್ನ ತಯಾರು ಮಾಡಿದ್ದಾರೆ ಮತ್ತು ಇದು ಜನರಿಗೆ ಸಾಕಷ್ಟು ಒಂದು ರಿಲೀಫ್ ಕೊಡ್ತಕ್ಕಂತ ನಮ್ಮ ಪ್ರಣಾಳಿಕೆಯಾಗಿದೆ ಮತ್ತು ಯಾವಾಗಲೂ ಕೂಡ ನಾವು ಏನು ಹೇಳ್ತೇವೆ ಅದನ್ನ ಮಾಡಿಕೊಂಡು ಬಂದಿದ್ದೇವೆ ಈ ಹಿಂದೆ ಕೂಡ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಬಹುಶಃ ನಮ್ಮ ಭರವಸೆಗಳು 165 ಭರವಸೆಗಳಲ್ಲಿ ನಾವು ಸುಮಾರು 158 ಭರವಸೆಗಳನ್ನ ಈಡೇರಿಸಿದ್ದೇವೆ ಅಂದ್ರೆ ನುಡಿದಂತೆ ನಡೀತಕ್ಕಂತ ಪಕ್ಷ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅದನ್ನ ನಾವು ಫುಲ್ಫಿಲ್ ಮಾಡಿದ್ದೇವೆ ಆದ್ರೆ ಇದೇ ಬಿಜೆಪಿ ಸರ್ಕಾರದವರು ಮ್ಯಾನಿಫೆಸ್ಟೋ ಕೊಟ್ಟಿದ್ದನ್ನ ಅವರಿಗೆ ಅವಕಾಶ ಸಿಕ್ಕಾಗ ಯಾವುದು ಕೂಡ ಅಂದ್ರೆ ಪ್ರಾಮಾಣಿಕವಾಗಿ ಅದನ್ನ ಅನುಷ್ಠಾನದಲ್ಲಿ ತರಲಿಲ್ಲ ಅದಕ್ಕೆ ನಾನು ಈಗ ಅವರು ಹೊಸದಾಗಿ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದಾರೆ ಅದಕ್ಕೆ ನಾನು ಹೆಚ್ಚಿನ ಅದರ ಬಗ್ಗೆ ಮಾತಾಡದೆ ನಮ್ಮ ಪ್ರಣಾಳಿಕೆ ಏನಿದೆ
ನಾನು ಕೇವಲ ಒಂದು ಐದಾರು ಅಂಶಗಳನ್ನು ಹೇಳಿ ನನ್ನ ಮಾತನ್ನು ಮೊಟಕುಗೊಳಿಸುತ್ತೇನೆ. ನಾನು ಬೀದರ್ಗೆ ಹೋಗಬೇಕಾಗಿದೆ, ಈಗ ಅದಕ್ಕಾಗಿ ಕ್ಷಮಿಸಬೇಕು. ದೀರ್ಘವಾಗಿ ನಿಮ್ಮೆಲ್ಲ ಮಾತುಗಳನ್ನು ನಿಮಗೆ ಹೇಳಬೇಕಾದಂತಹ ಮಾತುಗಳನ್ನು ಇದರಲ್ಲಿದೆ. ವೇದಿಕೆ ಮೇಲೆ ಇರತಕ್ಕಂಥ ನಮ್ಮ ನಾಯಕರು ಸಂಬಂಧಪಟ್ಟಂತ ಇದಕ್ಕೆ ಅವರು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ ರೀತಿಯಾಗಿ ನಾವು ಮುಂದೆ ಇದನ್ನ ಇಂಪ್ಲಿಮೆಂಟ್ ಮಾಡ್ತೇವೆ ಅಂತಕ್ಕಂಥದ್ದು ಕೂಡ ಹೇಳ್ತಾರೆ. ನಮ್ಮ ಮೊದಲನೇ ಒಂದು ಡಿಕ್ಲರೇಷನ್ ಅಥವಾ ಗ್ಯಾರಂಟಿ, ಅದು ಗೃಹ ಜ್ಯೋತಿ 200 ಯೂನಿಟ್ ವಿದ್ಯುತ್ ಉಚಿತ. ಆಮೇಲೆ ಎರಡನೇದು ಯುವನಿಧಿ ನಿರುದ್ಯೋಗ ಭತ್ತೆ, ಗ್ರಾಜ್ಯುಯೇಟ್ಗಳಿಗೆ 3000 ರೂಪಾಯಿ ಹಾಗೂ ಡಿಪ್ಲೊಮಾ ಹೋಲ್ಡರ್ಗೆ 1500 ರೂಪಾಯಿ. ಇದು ಕೊಡ್ತಕ್ಕಂಥದ್ದು ಯಾಕೆ ಬಂತಂದ್ರೆ, ಇಲ್ಲಿ ಇರ್ತಕ್ಕಂಥ ಸರ್ಕಾರವು ಡಿಪ್ಲೊಮಾ ಹೋಲ್ಡರ್ಗೆ 1500 ರೂಪಾಯಿ. ಇದು ಕೊಡ್ತಕ್ಕಂಥದ್ದು ಯಾಕೆ ಬಂತಂದ್ರೆ, ಇಲ್ಲಿ ಇರ್ತಕ್ಕಂಥ ಸರ್ಕಾರವು ಏನು 2,50,000 ಅವು ತುಂಬುತ್ತಾ ಇಲ್ಲ. ಕೇಂದ್ರದಲ್ಲಿ ಕೂಡ ಸುಮಾರು 30,00,000 ವೇಕೆನ್ಸಿಗಳಿವೆ, ಅವರು ತುಂಬುತ್ತಾ ಇಲ್ಲ. ಅದಕ್ಕಾಗಿ ನಿರುದ್ಯೋಗಿತನ ಹೆಚ್ಚಿನ ರೀತಿಯಲ್ಲಿ ನಮ್ಮ ದೇಶದಲ್ಲಿದೆ. ಅದಕ್ಕಾಗಿ ನಮ್ಮ ರಾಜ್ಯದಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ಬರೇ ಬರ್ತೇವೆ, ಬಂದ್ರೆ ಅಲ್ಲ, ಬಂದಾಗ ಯುವಕರಿಗೆ ಆಮೇಲೆ 1500 ರೂಪಾಯಿ ಡಿಪ್ಲೊಮಾ ಹೋಲ್ಡರ್ಗಳಿಗೆ ನಾವು ಕೊಡ್ತೇವೆ. ಇದು ನಮ್ಮ ಆಶ್ವಾಸನೆ, ಇದು ಈಡೇರಿಸ್ತೇವೆ ಅಂತಕ್ಕಂಥ ಮಾತನ್ನ ಹೇಳ್ತೇವೆ. ಇನ್ನೊಂದು ಅನ್ಯಭಾಗ್ಯ ಮಾತನ್ನ ಹೇಳ್ತೇನೆ. ಇನ್ನೊಂದು ಅನ್ಯಭಾಗ್ಯ, ಇದು ಈ ಹಿಂದೆ ಕಾಂಗ್ರೆಸ್ ಪಾರ್ಟಿಯ ಒಂದು ಪ್ರಣಾಳಿಕೆ ಆಗಿತ್ತು. ಕೇಂದ್ರ ಸರ್ಕಾರದಲ್ಲಿ ಇದ್ದಾಗಲೂ ಕೂಡ UPA ಗೌರ್ಮೆಂಟ್ ಇದನ್ನ ಮಾಡಿತ್ತು. ಮುಂದೆ ನಮ್ಮ ಸರ್ಕಾರ ಇಲ್ಲಿ ಪುಕ್ಕಟ್ಟೆ ಆಗಿ ಸುಮಾರು 7 KG ಅಕ್ಕಿ ಕೊಡ್ತಕ್ಕಂಥದ್ದು, ನಾವು ಮೊದಲು 5 KG ಮಾಡಿದ್ದೇವೆ, ತದನಂತರ 7 KG ಅಕ್ಕಿಯನ್ನ ಪ್ರತಿಯೊಬ್ಬರಿಗೆ, ಈಗ ಅದನ್ನ 10 KG ಅಕ್ಕಿಯನ್ನ ಪ್ರತಿ ವ್ಯಕ್ತಿಗೆ ಕೊಡ್ತಕ್ಕಂಥದ್ದು ನಾವು ಮಾಡ್ತೇವೆ. ಇದು ನಮ್ದು ಮೂರನೇ ಒಂದು ಭರವಸೆ ಗ್ಯಾರಂಟಿ. ಆಮೇಲೆ ನಾಲ್ಕನೇದು ಗೃಹಲಕ್ಷ್ಮಿ, ಮಹಿಳೆಯರಿಗೆ ಸಹಾಯ ಮಾಡಬೇಕು. ಬೆಲೆ ಗಗನಕ್ಕೆ ಇರ್ತಾ ಇವೆ, ಅದರ ಬಗ್ಗೆ ಸರ್ಕಾರ ಚಿಂತೆ ಮಾಡ್ತಾ ಇಲ್ಲ. ಕೇಂದ್ರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಬೆಲೆ ಹೇಗೆ ಹಿಡಿತದಲ್ಲಿಡಬೇಕು, ಕಡಿಮೆ ಮಾಡಬೇಕು, ಅದರ ಬಗ್ಗೆ ಅವರಿಗೆ ಚಿಂತೆ ಇಲ್ಲ. ಅದಕ್ಕಾಗಿ ಬಡವರು, ಲೋವರ್ ಮಿಡ್ಲ್ ಕ್ಲಾಸ್, ಮಿಡ್ಲ್ ಕ್ಲಾಸ್ನವರು ಕೂಡ ತತ್ತರಿಸಿ ಹೋಗಿದ್ದಾರೆ ಈ ಬೆಲೆ ಏರಿಕೆಯಿಂದ. ಅದನ್ನು ನಮ್ಮ ಮಹಿಳೆಯರಿಗೆ ಸಹಾಯ ಮಾಡಬೇಕು. ಆ ಯೋಜನೆಗೆ ಗೃಹಲಕ್ಷ್ಮಿ ಅಂತ ಹೇಳಿ ಹೆಸರಿಟ್ಟು ಪ್ರತಿ ತಿಂಗಳ 2,000 ರೂಪಾಯಿ ಮತ್ತು ಪ್ರತಿ ವರ್ಷ 24,000 ರೂಪಾಯಿ ನಾವು ಕೊಡ್ತಕ್ಕಂಥದ್ದನ್ನ ನಿರ್ಧರಿಸಿದ್ದೇವೆ. ಇದು ನಮ್ಮ ನಾಲ್ಕನೇ ಗ್ಯಾರಂಟಿ. ಐದನೇ ಗ್ಯಾರಂಟಿ ಶಕ್ತಿ, ಎಲ್ಲ ಮಹಿಳೆಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ. ಕಾರಣ ಅನೇಕ ಕಡೆ ನಮ್ಮ ಹೆಣ್ಣು ಮಕ್ಕಳು ಶಾಲೆಗೆ ಹೋಗಬೇಕಾದ್ರೆ, ಕಾಲೇಜ್ಗೆ ಹೋಗಬೇಕಾಗಿದ್ರೆ, ಕೆಲಸಕ್ಕೆ ಹೋಗಬೇಕಾಗಿದ್ರೆ ಅವರಿಗೆ ಪಾಪ ದಿನ ಅಷ್ಟೊಂದು ಬಸ್ ಚಾರ್ಜ್ ಕೊಟ್ಟು ಹೋಗಕ್ಕಾಗಲ್ಲ. ಮತ್ತು ಅನೇಕ ಜನ ಈ ಹಳ್ಳಿಗಳಿಂದ, ಸೆಮಿ ಅರ್ಬನ್ ಏರಿಯಾದಿಂದ ಸಿಟಿಗೆ ಬರ್ತಾರೆ,
ನೌಕರಿಗಾಗಿ ಈ ಉದಾಹರಣೆಗಾಗಿ ನಮ್ಮ ಕೋಲಾರದಿಂದ ಸಾವಿರಾರು ಜನ ಬೆಂಗಳೂರಿಗೆ ಬರ್ತಾರೆ, ತುಮಕೂರಿಂದ ಬರ್ತಾರೆ, ಅಕ್ಕಪಕ್ಕದಿಂದ ಅದೇ ರೀತಿಯಾಗಿ ಬರ್ತಾರೆ. ಅದೇ ರೀತಿಯಾಗಿ ಬೇರೆ ಸಿಟಿಗಳಲ್ಲಿ ಇದೇ ಪ್ರಾಬ್ಲಮ್ ಇದೆ. ಕೂಲಿಕಾರರು ಎಲ್ಲರೂ ಕೂಡ ಕೆಲಸಕ್ಕಾಗಿ ಪಟ್ಟಣದಲ್ಲಿ ಬರ್ತಿರ್ತಾರೆ, ಅಥವಾ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹೋಗಬೇಕಾದ್ರೂ ಅವ್ರಿಗೆ ತೊಂದರೆ ಇರ್ತದೆ. ಅದಕ್ಕಾಗಿ ಮಹಿಳೆಯರಿಗೆ ಅದನ್ನು ಶಕ್ತಿ ಕೊಡಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ನಾವು ಉಚಿತ ಪ್ರಯಾಣ ಇದು ಐದನೇ ಗ್ಯಾರಂಟಿ. ಈ ಐದನೇ ಗ್ಯಾರಂಟಿ ಜೊತೆಯಲ್ಲಿ ನಾನೊಂದು ಗ್ಯಾರಂಟಿ ನಿಮಗೆ ಕೊಡ್ತೇನೆ. ಆ ಗ್ಯಾರಂಟಿ ಏನಂದ್ರೆ, ಈ ಐದು ಗ್ಯಾರಂಟಿ ನಾವು ಖಂಡಿತವಾಗಿ ಇಂಪ್ಲಿಮೆಂಟ್ ಮಾಡ್ತೇವೆ ಅನ್ನತಕ್ಕಂಥ ಗ್ಯಾರಂಟಿ ನಾನು ಕೊಡ್ತೇನೆ. ಒಂದು ವೇಳೆ ಇದು ಮಾಡಲಿಲ್ಲ ಅಂದ್ರೆ, ನಾನು ಈಗಾಗಲೇ ಹೇಳಿದ್ದೇನೆ, ಇದು ನಮ್ಮ ಮೊದಲನೇ ಕ್ಯಾಬಿನೆಟ್ನಲ್ಲೇ ಮೊದಲನೇ ದಿವಸನೇ ಈ ಐದು ಗ್ಯಾರಂಟಿ ನೀವು ಮಂಜೂರು ಮಾಡಿ ಅದನ್ನ ಜನರ ಕೈಗೆ ತಲುಪತಕ್ಕಂಥದ್ದು ಮಾಡಬೇಕು ಅನ್ನತಕ್ಕಂಥದ್ದನ್ನ ನಾನು ಅವರಿಗೆ ಹೇಳ್ತೇನೆ. ಮತ್ತು ನಾನು ಇದನ್ನ ಮಾಡಿಸ್ಕೊಡ್ತೇನೆ ಅನ್ನತಕ್ಕಂಥ ಮಾತನ್ನ ಖಂಡಿತವಾಗಿ ನಿಮ್ಮ ಮುಂದೆ ನಾನು ಹೇಳಕ್ಕೆ ತಯಾರಿದ್ದೇನೆ. ಇದು ನನ್ನ ವತಿಯಿಂದ ಗ್ಯಾರಂಟಿ, ಇವ ಇದು ನಾವು ಇಂಪ್ಲಿಮೆಂಟ್ ಮಾಡ್ತೇವೆ ಅಂತಕ್ಕಂಥದ್ದು. ಅದಕ್ಕಾಗಿ ನಾ ಹೆಚ್ಚು ಮಾತನ್ನ ಬೆಳೆಸಿದೆ. ಇದಕ್ಕೆ ಬಿಟ್ಟು ಇನ್ನೊಂದು ಅನೇಕ ನಾವು ಕಲ್ಯಾಣಕಾರಿ ಯೋಜನೆಗಳು, ವೆಲ್ಫೇರ್ ಮೆಜರ್ಸ್, ಈ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಸಾಕಷ್ಟು ತೆಗೆದುಕೊಂಡಿದ್ದೇವೆ. ಅದರಲ್ಲೂ ಕೂಡ ನಾವು ಅವೆಲ್ಲನೂ ಕೂಡ ಇಂಪ್ಲಿಮೆಂಟ್ ಮಾಡೋದ್ರ ಜೊತೆಯಲ್ಲಿ, ಅನುಷ್ಠಾನದ ತರತಕ್ಕಂಥ ಜೊತೆಯಲ್ಲಿ ಈ ಗ್ಯಾರಂಟಿಗಳು ಕೂಡ ಇವೆ. ಮತ್ತು ಎಲ್ಲಕ್ಕಿಂತಲೂ ಮಹತ್ವದ ಏನಂದರೆ, ಈ SEPಗೆ ನಾವು ವಿಶೇಷವಾದಂಥ ಒಂದು ಕಾನೂನು ಮಾಡಿ ಆ ಹಣವನ್ನು SC ST ಗಳಿಗೆ ಖರ್ಚು ಮಾಡಬೇಕು ಅನ್ನತಕ್ಕಂಥದ್ದು ಏನು ಗುರಿ ಇತ್ತು, ಅದನ್ನು ಈ ಸರ್ಕಾರ ಸರಿಯಾದ ರೀತಿಯಿಂದ ಮಾಡಲಿಲ್ಲ. ಆದರೆ ನಮ್ಮ ಸರ್ಕಾರ ಬಂದಾಗ, ಈ ಹಿಂದೆನೂ ನಮ್ಮ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ, ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಸರ್ಕಾರ ಇದ್ದಾಗ ನಾವು SCP ಆಕ್ಟ್ ತಂದು ಸುಮಾರು ಪ್ರೊಪೋರ್ಷನೇಟ್ ಟು ದ ಪಾಪ್ಯುಲೇಷನ್ ಬಜೆಟ್ ತಯಾರು ಮಾಡಿ ಅವರಿಗೆ ಸಾಕಷ್ಟು ಸಹಾಯ ಮಾಡತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ. ಅಂಥ ಯೋಜನೆಗಳು ಕೂಡ ಮುಂದುವರಿತವೆ ಮತ್ತು ದೇಶದಲ್ಲೇ ಯಾರೂ ಮಾಡಿಲ್ಲ. ನಾವು ಒಂದು, ಆಮೇಲೆ ಆಂಧ್ರದಲ್ಲಿ ಒಂದು, ಈಗ ತೆಲಂಗಾಣ ಅದ್ರ ಬೇರೆ ಭಾಗ ಆಗಿದೆ. ಅದಕ್ಕಾಗಿ ಅಂತ ದೊಡ್ಡ ಯೋಜನೆಗಳು ಅಂದ್ರೆ 25% ಬಜೆಟ್ ಬಡವರಿಗಾಗಿ ಇವರಿಗಾಗಿ ಹೋಗ್ತದೆ, ಅದನ್ನ ನಾವು ಇಂಪ್ಲಿಮೆಂಟ್ ಮಾಡ್ತೇವೆ. ಜೊತೆಯಲ್ಲಿ ಇದು ಕೂಡ ನಮ್ಮ ಐದು ಗ್ಯಾರಂಟಿಗಳು ಕೂಡ ಇಂಪ್ಲಿಮೆಂಟ್ ಮಾಡಿ ಜನರಿಗೆ ಒಂದು ಏನು ನಾವು ಭರವಸೆ ಇವತ್ತು ಕೊಡ್ತಾ ಇದ್ದೇವೆ, ಅದನ್ನ ನಮ್ಮ ಗ್ಯಾರಂಟಿ ಅಂತ ಹೇಳಿ ತಿಳ್ಕೊಂಡೆ ಕೆಲಸ ಇದನ್ನ ಪ್ರಚಾರ ಮಾಡ್ತೇವೆ. ಮತ್ತು ಜನನು ಮೆಚ್ಚಿದ್ದಾರೆ. ಒಂದು ಮಾತನ್ನ ನಾನು ಹೇಳಕ್ಕೆ, ಸುರ್ಜೇವಾಲ ಅವರು ಇದ್ದಾರೆ, ಸಿದ್ದರಾಮಯ್ಯ ಅವರು ಇದ್ದಾರೆ, ಶಿವಕುಮಾರ್ ಇದ್ದಾರೆ. ಒಂದೇನಂದ್ರೆ, ನನಗೆ ಕೆಲವು ಪತ್ರಗಳು, ಟೆಲಿಫೋನ್ ಬರ್ತಾ ಇವೆ, ಇಲ್ಲಿನವರಲ್ಲ ಹೊರಗಡೆ, ಡೆಲ್ಲಿ, ಬಾಂಬೆ ಮತ್ತು ಈವನ್ ನಾನ್ ಈ ಅಂದ್ರೆ ನಮ್ಮ ಪಕ್ಷಕ್ಕೂ ಸಂಬಂಧ ಇಲ್ಲ ಅಥವಾ ಬೇರೆ ಇದಕ್ಕೂ ಸಂಬಂಧ ಇಲ್ಲ, ಅಂತ ಜನ ನಮ್ಗೆ ಹೇಳ್ತಾ ಇದ್ದಾರೆ, ಸರ್ ನಿಮ್ ಗ್ಯಾರಂಟಿ ಕಾರ್ಡ್ ಒಳ್ಳೆ ಪರಿಣಾಮಕಾರಿ ಆಗಿದೆ, ಇದಕ್ಕೆ ಹೆಚ್ಚಿನ ಪ್ರಚಾರ ಕೊಡಬೇಕು, ಹೋರ್ಡಿಂಗ್ಸ್ ಜಾಸ್ತಿ ಹಾಕಬೇಕು ಅಂತ ಹೇಳಿ ಅವರೇ ಸಲಹೆ ಕೊಡ್ತಾ ಇದ್ದಾರೆ ಜನ. ಸೊ ಅದಕ್ಕಾಗಿ ಇದ್ರದ್ದು ಈಗೇನು 5-6 ದಿವಸ ಇದ್ರೂ ಪರವಾಗಿಲ್ಲ, ಇದಕ್ಕೆ ಜಾಸ್ತಿ ಒತ್ತು ಕೊಟ್ಟು ಇದರ ಪ್ರಚಾರವನ್ನ ಆಗ್ಬೇಕು ಅನ್ನತಕ್ಕಂಥದ್ದು ಕೂಡ ನಾನು ಹೇಳ್ತೇನೆ. ನಾವು ಆ ರೀತಿಯಾಗಿ ನಮ್ಮವರು ಮಾಡ್ತಾರೆ. ಅದಕ್ಕೆ ಈ 5 ಗ್ಯಾರಂಟಿ ನಾವು ಕೊಡ್ತಾ ಇದ್ದೇವೆ. ಮತ್ತು ನಾವು ನುಡಿದಂತೆ ನಡೀತಕ್ಕಂಥ ಜನ, ನಾವೇನು ಬೊಗಳೆ ಮಾತುಗಳು ಹೇಳಿ ಟೊಳ್ಳು ಪ್ರಾಮಿಸ್ ಮಾಡಿ ಹೋಗ್ತಕ್ಕಂಥವ್ರಲ್ಲ. ನಾವು ಕರ್ನಾಟಕ ಜನತೆಗೆ ಮೊದಲಿಂದ ಏನು ಹೇಳಿದ್ದೇವೆ ಮಾಡ್ಕೊಂಡು ಬಂದಿದ್ದೇವೆ, ಇನ್ನು ಮುಂದೂ ಕೂಡ ನಾವು ಖಂಡಿತವಾಗಿ ಮಾಡ್ತೇವೆ. ಮತ್ತು ನಮ್ಮ ಸರ್ಕಾರ ಬಂದೇ ಬರ್ತದೆ. ಮತ್ತು ನಾವೇನು ಒಂದು ಗುರಿ ಇಟ್ಟಿದ್ದೇವೆ, 150 ಸೀಟಿನ ಗುರಿ, ಅದು ನಾವು ತಲುಪ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ
ನನ್ನ ಮಾತುವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.